ಯುಪಿಎ ಸರ್ಕಾರದಲ್ಲಿ ಇಡೀ ರಾಷ್ಟ್ರದ ಪ್ರತಿ ರಾಜ್ಯ ಕೂಡ ಪಾಲನೆ ಮಾಡಬೇಕು, ಅಸಂಘಟಿತ ಕಾರ್ಮಿಕರಿಗೂ ಕೂಡ ಎಲ್ಲ ತರಹದ ಸೌಲಭ್ಯಗಳನ್ನು ಕೂಡ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು. ಸ್ವತಂತ್ರ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತ ಸರ್ಕಾರ, ಯುಪಿಎ ಸರ್ಕಾರ, ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆದಾಗ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಎರಡನೇದಾಗಿ ಅನ್ನಭಾಗ್ಯದ ವಿಷಯದಲ್ಲಿ 2013ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಅದೇ ದಿನ ಒಂದೇ ಗಂಟೆ ಒಳಗಡೆ ಅನ್ನಭಾಗ್ಯವನ್ನು ಕೊಡ್ತೀವಿ ಅಂತ ಘೋಷಣೆ ಮಾಡಿದರು. ಅದರಂತೆ ರಾಷ್ಟ್ರದಲ್ಲಿ ಮೊಟ್ಟ ಮೊದಲ ರಾಜ್ಯ ಕರ್ನಾಟಕ ರಾಜ್ಯ ಅನ್ನಭಾಗ್ಯದ ಕಾರ್ಯಕ್ರಮವನ್ನು 2013ರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಜಾರಿ ಮಾಡಿ, ತದನಂತರ ಯುಪಿಎ ಸರ್ಕಾರ ಅದನ್ನು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತೇಳಿ ಮತ್ತೆ ಕಾನೂನನ್ನು ಮಾಡಿ ಇಡೀ ರಾಷ್ಟ್ರದ ಎಲ್ಲ ರಾಜ್ಯಗಳಲ್ಲಿ ಕೂಡ ಈ ಅನ್ನಭಾಗ್ಯವನ್ನು ಕೊಡಬೇಕಂತ ಒಂದು ಕಾರ್ಯಕ್ರಮವನ್ನು ರೂಪಿಸಿದರು. ಅದಾದ ಮೇಲೆ ಬಂದಂಥ ಸರ್ಕಾರಗಳು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಸೋದರ ಸಂತೋಷ್ ಲಾಡ್ ಅವರು ಬಡವರ ಬಂಧು, ಬಡವರ ಬಗ್ಗೆ ಅನುಕಂಪ, ಎರಡು ಮೂರು ಕಾರ್ಯಕ್ರಮಗಳಿಗೆ ಅವರಿಗೆ ಹೋಗಿದ್ದೆ. ಕರೋನಾ ಸಮಯದಲ್ಲಿ ಕಲ್ಲಡ್ಕಿ ಜಾಗದಲ್ಲಿ ನಾನು ಹೋಗಿದ್ದಂಥ ಕಾಲದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಜನರಿಗೆ ಏನು ಪರಿಹಾರವನ್ನು ಕೊಟ್ಟು ಸಹಾಯ ಮಾಡಿದಂಥ ವ್ಯಕ್ತಿ ಅಂದರೆ ಸಂತೋಷ್ ಲಾಡ್. ಅದನ್ನು ಯಾರೂ ಮರೆಯುವಂಗಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರು ಸಿ ಎಲ್ ಪಿ ನಾಯಕರಾಗ ಸಂದರ್ಭದಲ್ಲಿ. ಇಂಥ ಒಳ್ಳೆ ಸಹೃದಯರಿಗೆ ಈ ಕಾರ್ಮಿಕ ಇಲಾಖೆ ಸಿಕ್ಕಿದೆ, ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗ್ತದೆ. ಅದಕ್ಕೆ ಪೂರಕವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಬಡವರ ಬಂದರು.